ನನ್ನ ಹೆಸರು ಕವಿತಾ ಅಂತ. ಚಿತ್ರದುರ್ಗ ತಾಲೂಕು ಮಾಳಪ್ಪನಟ್ಟಿಯಲ್ಲಿ ವಾಸವಾಗಿದ್ದೀವಿ. ಟೈಲರಿಂಗ್ ಕೆಲಸ ಮಾಡ್ತೀವಿ. ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಮಿಷಿನ್ ಬಂದ ಕಾಲಲ್ಲಿ ತುಳಿತಾ ಇದ್ವಿ. ಅವಾಗ ಒಂದು 4-5 ಬ್ಲೌಸ್ ಹೊಲಿತಾ ಇದ್ವಿ ತಿಂಗಳಿಗೆ. ಒಂದೋ ಎರಡೋ ಹೊಲಿಯತ್ತಿಗೆ ಜಾಸ್ತಿ ಆಗಿಬಿಡೋದು. ಅವಾಗ ಕಾಲಲ್ಲಿ ತುಳಿಬೇಕಾದ್ರೆ ಭಾಳ ಕಾಲ ನೋವು ಅನಿಸೋದು. ಕರೆಂಟಿನ ಮಿಷಿನ್ ಹಾಕ್ಸ್ಕೊಂಡ್ವಿ. ಮತ್ತು ಸುಮ್ಮನೆ ಆಗಲೆಲ್ಲ ಪವರ್ ಕಟ್ಟು, ಇಲ್ಲಿ ಕರೆಂಟ್ ಬೇರೆ ಇರೋದಿಲ್ಲ ಈ ಊರಲ್ಲಿ. ಮತ್ತೆ ಪವರ್ ಕಟ್ ಆಗೋದು, ಮತ್ತೆ ಮಿಷಿನ್ ಹಂಗೆ ಇದು ಮಾಡ್ತಾ ಇದ್ವಿ. ಮತ್ತೆ ಅದೇ ಸ್ಥಿತಿ, ತುಳಿದು ಹೊಲಿಯೋದೇ ಬಂತು. ಆ ನಿಟ್ಟಿನಲ್ಲಿ ನಾವು ಸೌರಶಕ್ತಿಯ ಮುಖಾಂತರ ಹೊಲಿಗೆ ಯಂತ್ರಕ್ಕೆ ಒಂದು ಮೋಟರನ್ನು ಫಿಕ್ಸ್ ಮಾಡಿದ್ದೀವಿ. ಆ ಮೋಟರ್ ಅವರಿಗೆ ಬೇಕೆಂದಾಗ ಅವರು ಪ್ಯಾಡಲನ್ನು ತುಳಿಯದೇನೆ ಎಕ್ಸಲೇಟರನ್ನು ಪ್ರೆಸ್ ಮಾಡುವುದರ ಮೂಲಕ ಹೊಲಿಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಬರೀ 12 ವೋಲ್ಟ್ ಡಿ ಸಿ ಕರೆಂಟಲ್ಲಿ ಈ ಒಂದು ಮೋಟರ್ ರನ್ ಆಗೋದ್ರಿಂದ ಅವರ ಆದಾಯವನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಅವರಿಗೆ ತುಂಬ ಉಪಯುಕ್ತವಾಗಿದೆ. ತಿಂಗಳಿಗೆ 2-3 ಸಾವಿರ ಅನ್ನೋದಕ್ಕೆ ಹೆಚ್ಚಾಗೋದು ಕಾಲಲ್ಲಿ ತುಳಿಬೇಕಾದ್ರೆ. ಹಂಗಾಗಿ ಸೋಲಾರ್ ಹಾಕ್ಸ್ಕೊಂಡ್ಮೇಲೆ ನನಗೆ ಒಂದು ತಿಂಗಳಿಗೆ ಏನಿಲ್ಲ ಅಂದರೂ 15,000 ಪ್ರಾಫಿಟ್ ಬರುತ್ತೆ ಇದರಿಂದ. ಹಂಗಾಗಿ ಚೆನ್ನಾಗಿ ನನಗೆ ಚೆನ್ನಾಗಾಯ್ತು ಇದರಿಂದ. ಕರೆಂಟಿನ ಪ್ರಾಬ್ಲಮ್ ಐತೆ ಅನ್ನೋದೇ, ನಮ್ಮ ಮನೇಲಾದರೂ ಏನೂ ಪ್ರಾಬ್ಲಮ್ ಇಲ್ಲ. ಒಳಗೊಂದು ಲೈಟ್ ಹಾಕಿದ್ದಾರೆ, ಮತ್ತು ಹಾಲಲ್ಲಿ ಒಂದು ಲೈಟ್ ಇದೆ, ಮಿಷಿನಿಗೂ ಕೊಟ್ಟಿದ್ದಾರೆ. ಮಿಷಿನಿಂದ ನನಗೆ ಭಾಳ ಅನುಕೂಲ ಆಗಿದೆ. ನಿಮ್ಮ ಹತ್ರ ಟೈಲರಿಂಗ್ ಮಿಷಿನ್ ಇದ್ದು ಕಾಲಲ್ಲಿ ತುಳಿತಾ ಇದ್ದರೆ ಸೆಲ್ಕೋ ಸೋಲಾರ್ ಮೋಟರ್ ಹಾಕ್ಸ್ಕೊಳ್ರಿ, ತುಂಬಾ ಚೆನ್ನಾಗಿದೆ.